ರಕ್ಕಲ್ಗೂಡಿ ಎಸ್ ಎಚ್ ಓ. ಇವ್ರಿಗೆ ಮಾತಾಡಕ್ ಬರುತ್ತೆ ಕಣ್ರಪ್ಪ. ನಾನು ಸುಮಾರು 2 ಗಂಟೆಯಿಂದ ಬಂದ್ಬಿಟ್ಟು ನಂದು ಪಿಟಿಷನ್ ಬಗ್ಗೆ ಕೇಳಿ 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 ಸಾಕಾಯ್ತು. ಸ್ಟೇಟಸ್ ಬರ್ಕೊಡಿ, ಸ್ಟೇಟಸ್ ಬರ್ಕೊಡಿ ಅಂತ ಪೀಪರ್ ಲಾಗ ಹೊಡೆದ್ರು. ಒಂದೇ ಒಂದು ಅಕ್ಷರ ಮಾತಾಡಿದ ಎಸ್ ಎಚ್ ಓ ಮೇಡಮ್ ನೋಡ್ರಿ, ಇವ್ರಿಗೆ ಅಟೆಂಡ್ ಮಾಡ್ತಾ ಇದ್ದಾರೆ. ಮಸ್ತ್ ಮಾತು ಬರುತ್ತೆ ಕಣ್ರಪ್ಪ ಇವ್ರಿಗೆ. ಇಲ್ಲಿ ತನಕ ಒಂದೇ ಒಂದ್ ಸಿಂಗಲ್ ವರ್ಡು ಮಾತಾಡ್ಲಿಲ್ಲ ನನ್ನ ಜೊತೆ. ಅಂದ್ರೆ ನಾನು ಎಷ್ಟು ಕೇಳಿದ್ರು, ಎಷ್ಟು ಪ್ರೆಸ್ ಮಾಡಿ ಕೇಳಿದ್ರು ಒಂದಕ್ಷರ ಮಾತಾಡಲಿಲ್ಲ. ಈಗ ನೋಡಿ ನಾನು ತೋರಿಸ್ತೀನಿ, ಇಲ್ಲಿ ನಾನು ಬರೆದಿರೋದು, ಬರೆದಿರೋದು ಇಲ್ಲಿ ನಂದು ವಿಜಯ ಭಾರತಿ. ಇಲ್ಲಿ ಇದು ನಂದು ಎಂಟ್ರಿ. ಈಗ ಇನ್ನೊಬ್ರು ಇಲ್ಲೊಬ್ರು ಸರ್ ಬಂದಿದ್ರಲ್ಲ, ಇವ್ದು ಎಂಟ್ರಿನೂ ಮಾಡ್ಕೊಂಡಿಲ್ಲ. ಗಡಿಯಾರ ನೋಡಿ ತೋರಿಸ್ತದೆ, ಗಡಿಯಾರ ತೋರಿಸ್ತದೆ 3:20. 3:20 ಅಲ್ಲಿಗೆ ನನಗೆ ಎಷ್ಟು ಗಂಟೆಯಿಂದ ಇವರು ಕಾಟ ಕೊಟ್ಟಾರೆ ಅಂತ ತಿಳ್ಕೊಳ್ಳಿ. ಒಂದು ಲಾಸ್ಟ್ ಟೈಮ್ ಕೇಳ್ಬಿಟ್ಟು ಕೇಳ್ಕೊಂಡು ಹೋಗೋದನ್ನ ಕೋರ್ಟಲ್ಲಿ ನನಗೆ ಮ್ಯಾಜಿಸ್ಟ್ರೇಟ್ ಬರ ಕೇಳಿದಾರೆ. ಹಂಗಾಗಿ ಹೋಗಬೇಕು ನಾನು, ಇಲ್ಲೇ ಕಾಯ್ಕೊಂಡು ಇನ್ನೂ ಜಾಸ್ತಿ ಹೊತ್ತು ಕುತ್ಕೊಂಡಾಗಲ್ಲ. ಒಂದು ಲಾಸ್ಟ್ ಕಾಲ್ ಕೇಳ್ತೀನಿ ನೋಡ್ರಿ. ಏನ್ರಿ ಮೇಡಮ್, ನಮ್ಮದು ಏನಿದೆಯೋ ಪೆಂಡಿಂಗ್, ಅದಕ್ಕೆ ನೀವು ಏನಾದ್ರು ಆನ್ಸರ್ ಮಾಡಬೇಕು ಅಂತಿದ್ರೆ ಇಲ್ವೋ ಹೇಳ್ಬಿಡಿ. ಈ ಮೇಡಮ್ ಹೆಸರು ಪ್ರಮೀಳಾ ಮಧು. ಅಬಾ ಮಧು, ಮಧು ಮಧು ಅನ್ನೋದೆಲ್ಲ ಒಂದು ಕಥೆಗಳು. ಕೊಣನೂರಿಂದ ಬಂದಿದ್ದಾರೆ, ಆಬ್ವಿಯಸ್ಲಿ ಎಮ್ ಎಲ್ ಎಗಳ ಕಡೆಯಿಂದ ಏನೋ ವಿಚಾರಗಳ ಇನ್ನೋಗಳ ತಗೊಂಬಂದಿದ್ದಾರೆ ವಿಜಯ ಭಾರತಿಗೆ. ಏನು ಕಂಪ್ಲೇಂಟ್ ಮಾಡೋಂಗಿಲ್ಲ ಅಂತ ಇರಬೇಕೆಲ್ಲ ಮೋಸ್ಟ್ಲಿ. ಅದಕ್ಕೆ ಇವರು ತಿಪ್ಪರ್ಲಾಗ ಹೊಡೆದ್ರು ನಂದು ಇದಕ್ಕೈತೆ ಪಿಟಿಷನ್ ಆನ್ಸರ್ ಮಾಡಿದಿಲ್ಲ. ಗೌರೂರಿಂದ ಬಂದಿರೋ ಏನು ಮಾಡಿದ್ರಿ ಮೇಡಮ್? ಅಷ್ಟೇ, ನಾ ಬರೆದೋಗ್ತೀನಿ ನೋಡ್ರಿ, ಈಗ ಇಲ್ಲಿ ಬರಿತೀನಿ, ಇಲ್ಲಿ ಬರಿತೀನಿ. ಈ ಮೇಡಮ್ ಅಂತ ಈಗಿನ್ನು ಪ್ರಮೀಳಾ ಮಧು, ಪ್ರಮೀಳಾ ಮಧು ಅನ್ನೋ ಎಸ್ ಎಚ್ ಓ ಮೇಡಮ್ ನನ್ನ ಕಂಪ್ಲೇಂಟಿಗೆ ಕಂಪ್ಲೇಂಟ್ ಮಾಡಲಿಲ್ಲ ಅಂತ ಬರ್ದು ಹೋಗ್ತೀನಿ. ಎಸ್ ಎಚ್ ಓನೇ ಬೀಟಿ ಭೇಟಿ ಮಾಡೋಕೆ ನಾ ಬಂದಿದ್ದು ಅಂದರು. ಇವ್ರಿಗೇನು ಮಾಡೋಕ್ಕಾಗೋದಿಲ್ಲ. ಈ ಮೇಡಮಿಗೆ ನಂದು ವಿಚಾರ ಯಾವುದೇ ಕಾರಣಕ್ಕೂ ಆನ್ಸರ್ ಮಾಡಬೇಡ, ಕಂಪ್ಲೇಂಟ್ ಮಾಡಬೇಡ ಅಂತ ಹೇಳೋರಲ್ಲಿ ನೋಡ್ರಿ, ನಾಟಿ ಮಾಡೋ ವಿಚಾರ ಫುಲ್ ಸೋಷಿಯಲ್ ಇದು. ಅದಕ್ಕೇನಂತಾರೆ ಸಿವಿಲ್ ಮ್ಯಾಟರ್, ಸಿವಿಲ್ ಮ್ಯಾಟರ್ ತಹಸೀಲ್ದಾರ್ ಕೋರ್ಟಲ್ಲಿ ಹೋಗಿ ಸೆಟ್ಲ್ ಮಾಡಿ. ನಾವೇನಾದ್ರೂ ಕೇಳಿದ್ರೆ ಹಂಗೆ ಅಂತಾರೆ, ನಾವೇನಾದ್ರೂ ಕೇಳಿದ್ರೆ ಜಮೀನ್ ಇಶ್ಯೂ ಬಂದ್ರೆ ತಹಸೀಲ್ದಾರ್ ಹತ್ರ ಹೋಗಿ, ಎ ಸಿ ಹತ್ರ ಹೋಗಿ ಹಿಂಗೆಲ್ಲ ಹೇಳ್ತಾರೆ ನೋಡಿ. ಇವರು ಮಾಡ್ತಾ ಇದಾರೆ ಅಟೆಂಡ್. ಅವ್ನು ಕುಶಾಲನಗರದಲ್ಲಿ ಇರೋದು, ಅವ್ನು ಕೂತ್ಕೊಂಡು ಇವ್ನು ಕೇಳ್ಬಿಟ್ಟು ಮಾಡಿಸ್ತಾವನು. ನಾನಿರೋದು ಹರಸಪುರ ಹೊಸ. ರಾತ್ರಿ ಹೋಗಿ ನೆನ್ನೆ ಹೋಗಿ ಹೋಗಿ ಮತ್ತೆ ಬೆಳಗ್ಗೆ ನೆನ್ನೆ ಹೋಗಿ ಮಾಡಬೇಡ ನಿಂದೈತು ಜಡ್ಜ್ ಕೆಲಸ ಮಾಡ್ತಾವ್ರೆ ನೋಡ್ರಿ. ಅಂದ್ರೆ ತಹಸೀಲ್ದಾರ್ ಕೋರ್ಟ್, ಎ ಸಿ ಕೋರ್ಟ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರು. ಡೀಟೇಲ್ ಹೇಳ್ಬೋದ್ರು ಬೆಳಿಗ್ಗೆ ಫೋನ್ ಅವಂತಾರ ಎಲ್ಲ ಅವಂತೆ. ಇಷ್ಟೊಂದಿಲ್ಲ ಮಾತು ಬತ್ತಾವ್ ನೋಡ್ರಿ ಇವ್ರಿಗೆ. ನಾನ್ ಕೇಳಿದ್ರೆ ನನ್ನ ವಿಚಾರ ತಿಪ್ಪರ್ ಲಾಗ ಹೊಡೆದ್ರು, ಬಾಯ ಹೊಲ್ಲಿಟರ್ ಯಾರೋ ಅನ್ನೋ ತರ ಗೊಂಬೆ ತರ ಕೂತ್ಕೊಂಡಿದ್ರು ಇಷ್ಟೊತ್ತನಕ. ಕಂಪ್ಲೀಟ್ ಆಯ್ತು ನೋಡ್ರಿ ಇವ್ರ ಕೆಲಸ. ಹಾ ಈಗ ಹೇಳ್ರಿ ನಮ್ದು ಮೇಡಮ್, ಎಸ್ ಎಚ್ ಓನ ಭೇಟಿ ಮಾಡಕ್ ಬಂದಿದ್ದಾರೆ ನೀವೇನೆ? ಆಯ್ತಾ, ನಾನ್ ಬಂದ್ ಕೇಳಿದ್ದೇನಂತ ನಿಮ್ಮ ಹತ್ರ, ಗೊರೂರಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿರೋ 2 GSCಗಳದ್ದು ಕತೆ ಏನಾಯ್ತು, ಸ್ಟೇಟಸ್ ಏನು ಅಂತ ಬರೆದು ಕೊಡಿ ಅಂತ ರೈಟಿಂಗ್ ಅಲ್ಲಿ ಬೇಕಾದ್ರೆ ರಿಕ್ವೆಸ್ಟ್ ಕೊಡ್ತೀನಿ ಅಂತ. ಈ ಮೇಡಮ್ಗೆ ನಾನು ಇಲ್ಲಿ ನಿಂತಿದ್ದೀನಲ್ಲ, ನೀನ್ ಯಾರೇ ಪರದೇಶಿ ಅನ್ನೋ ತರ ಅಟಿಟ್ಯೂಡ್ ಉಂಟು ಅಂತ ಪ್ರಮೀಳಾ ಮಧು ಅನ್ನೋ ಹೆಡ್ ಕಾನ್ಸ್ಟೇಬಲ್ಗೆ ಇಕ್ಕಿದಂಗೆ ಧಡೀರ್ನೆ ಬಂದವರೆ ಇಲ್ಲಿಗೆ ನಮ್ಮ ಅರಕಲ್ಗಡು ಪೊಲೀಸ್ ಸ್ಟೇಷನ್ಗೆ. ಕೊಣನೂರಿಂದ ಬಂದವರೆ, ವಿಚಾರ ಮಾಡ್ರಿ, ಅಕ್ಕಪಕ್ಕದಲ್ಲೇನೆ ಎಂಎಲ್ಎಗಳ ಊರುಂಟು. ಎಂಎಲ್ಎಗಳಿಗೆ ನಾನು ಅಪೋಸಿಟ್ ಜನರಲ್ ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ದೆ. ಇಂಥ ದುರವಸ್ಥೆಗಳೆಲ್ಲ ನಡೀತಾವೆ ಇಲ್ಲಿ ನಮ್ಮ ಅರಕಲ್ಗೂಡು ಪೊಲೀಸ್ ಸ್ಟೇಷನ್. ಇಲ್ಲಿವರೆಗೆ ಆದ್ರೆ ನಾವು ಮಾಡ್ಕೊಳ್ಳಿ ಮನೆಗೆ ಮಾಡಕ್ಕಾಯ್ತು, ಬೋರ್ಗಿರ ಮಳೆ ಆಯ್ತಲ್ಲ. ಎಮ್ ಎಲ್ ಎನ ಮೀಟ್ ಮಾಡಿ ಬಂದ್ರ, ಎಮ್ ಎಲ್ ಎನ ಮೀಟ್ ಮಾಡಿ ಬಂದ್ರ ಇಲ್ಲ
ಎಮ್ ಎಲ್ ಎ ಇದ್ರೆ ಹೋಗಿಲ್ಲ, ನೀವು ಅಪೋನೆಂಟ್ ಪಾರ್ಟಿಗಳಿದ್ರಲ್ಲ ಅವ್ರು ಹೋಗಿದ್ರ ಏನ ನೋಡ್ರಿ, ಅವ್ರ ಅಪೋನೆಂಟ್ಗಳು ಹೋಗಿದ್ರು ಅಂದ್ರೆ ನಿಮ್ ಕಡೆ ಇಲ್ಲಿ ಪೊಲೀಸರ ಹತ್ರ ಆಗತ್ತೆ ಕೆಲಸ ಡೌಟ್. ಈಗ ಏನ್ ಮಾಡಿದ್ರಿ ಮೇಡಮ್, ನೀವು ಮಾತಾಡ್ತೀರಲ್ವೋ ನಮ್ ಕೇಸ್ ವಿಚಾರ ನೋಡ್ರಿ. ಒಂದ್ ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ಪಿ ಎಸ್ ಐ ಇದ್ರು ಕೇಳಲಿಲ್ಲ, ಇವರು ಪಿ ಎಸ್ ಐ ಇಲ್ಲಿ ಇದ್ರು ಇವರು ನನ್ನ ಬಗ್ಗೆ ಮಾತಾಡ್ಲಿಲ್ಲ ನನ್ನ ಕೇಸ್ ಬಗ್ಗೆ. ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಹೋದ್ರು ಅವ್ರು ಏನು ಮಾಡ್ಲಿಲ್ಲ. ಇವಾಗ ನಂದೇ ವಿಡಿಯೋ ಮಾಡ್ತಾ ಇದ್ದಾರಂತೆ. ಈಗ ಇವ್ರು ನನ್ನ ವಿಡಿಯೋ ಮಾಡೋ ನೆಸೆಸಿಟಿ ಏನುಂಟು? ಯಾಕಂದ್ರೆ ಇವ್ರು ಸಿ ಸಿ ಟಿವಿನೇ ಕವರ್ ಮಾಡ್ತಾ ಇದೆ ಇಲ್ಲಿ ಅಂತದ್ರಲ್ಲಿ. ಇಲ್ಲಿ ಕೇಳಿ, 2 ಗಂಟೆ ಇಲ್ಲಿ ಕೇಳ್ರಿ, 2 ಗಂಟೆ ನಂದು ಗೊರೂರಿಂದ ಏನ್ ಬಂದಿದೆಯಲ್ಲ ಅದ್ರದ್ದು ಸ್ಟೇಟಸ್ ಏನು ಅಂತ ಅಂದ್ಬಿಟ್ಟು ಕೇಳ್ತಾ ಇದೀನಿ. ಇವ್ರು ಬಾಯಿಂದ ಒಂದ್ ಅಕ್ಷರ ಬರಕ್ಲ ನನ್ನ ವಿಚಾರಕ್ಕೆ. ಇಷ್ಟ ತನಕ ಇವ್ರದ್ದು ಮ್ಯಾಟರ್ಗೆ ಬಹಳ ಅಟೆಂಡ್ ಮಾಡಿದ್ರು ನೋಡ್ರಪ್ಪ. ಈಗ ನನ್ನ ಮ್ಯಾಟರ್ಗೆ ಬಂತು ಅಂತ ಹೇಳಿದ್ರೆ ವಿಡಿಯೋ ಮಾಡ್ಕೊಳಕ್ ಬರ್ತದಂತೆ, ಆದ್ರೆ ಮಾತು ಬರಕ್ಲವಂತೆ. ಎಲ್ಲಿ ಮಾತಾಡಿದ್ರಿ? ಕುಮಾರ ಅನ್ನ ಎಡ್ಕಾಂಚೆ ಬರ್ದು ಇದ್ರೊಳಗಡೆ ಏನಂತಾರೆ ಡ್ರಾಯರ್ ಒಳಗಡೆ ಕುಂತದಂತೆ.